ಇದನ್ನ ನಾನು ಬರ್ದಿದ್ದೆ ಡ್ರಾಯಿಂಗು, ಬಟ್ ಚೇತು ಅದಕ್ಕೆ ಅವ್ರಿಗೆ ಓದೋದಕ್ಕೆ ಅಂತ ಕೊಟ್ಟಾಗ ಅದವ್ರಿಗೆ ಬಂಗಾರ ಅಂತ ಬರ್ತಿದ್ದಾರೆ. ಸುಮ್ಮನೆ ಯಾವುದೋ ಒಂದು ಬುಕ್ ಮೇಲೆ ಇತ್ತು ಇದು ಡ್ರಾಯಿಂಗ್ ಪಾಪದು, ಸೊ ಟ್ರೈ ಮಾಡಿದೆ, ಅದಕ್ಕೆ ಬರೆದಿದ್ದೀನಿ. ತುಟಿಯ ತುಂಬ ನಗುವಿರಲಿ, ಆ ನಗುವಿನಲ್ಲಿ ನನ್ನ ನೆನಪಿರಲಿ ಅಂತ. ಇನ್ನೊಂದು, ನನ್ನ ನಿನ್ನ ಸಂಬಂಧ ಕಣ್ಣು ಮತ್ತು ಕೈ ತರಹ ಇರಬೇಕು. ಏಕೆಂದರೆ ಕೈಗೆ ಏಟಾದರೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬಂದರೆ ಕೈ ಒರಿಸುತ್ತೆ. ಅಂದರೆ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಅಂತ. ಎಲ್ಲ ಓದೋದಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿ ಇದೆ, ಚೆನ್ನಾಗಿದೆಯಲ್ಲ. ಚಿಕ್ಕ 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 ಇದು ಗಿಫ್ಟ್ ಅಂಗಡಿಲೇ ತೊಗೊಂಡಿದ್ದು, ನನಗೆ ಸಿಕ್ಕಿದ್ದು ಇಷ್ಟ ಆಯಿತು. ಇದನ್ನು ಕೊಟ್ಟು ಪ್ರಪೋಸ್ ಮಾಡಿದೆ ಚೀತಿ, ಐ ಲವ್ ಯು ಅಂತ. ಚೆನ್ನಾಗಿರುತ್ತೆ ಇದು, ಈ ಥರ ಕೊಟ್ಟು ಪ್ರಪೋಸ್ ಮಾಡೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಇನ್ನೊಂದು ಈ ಇಯರ್ ಅಲ್ಲ, ಅಂದರೆ ಲಾಸ್ಟ್ ಇಯರು, ಚೇತು ನನಗೆ ನಮ್ಮ ಪ್ರಪೋಸ್ ಡೇಗೆ ಎರಡು ರಿಂಗ್ ಕೊಟ್ಟಿದ್ದರು. ಒಂದು ಇದು ಎಸ್ ಸಿಂಬಲ್ ಇದೆ ಅನ್ನೋ ಥರ ನೋಡಿಬಿಟ್ಟು ತೊಗೊಂಡಿರೋದು, ಇನ್ನೊಂದು ಇದು ಲವ್ ಅಂತ ಇದೆಯಲ್ಲ, ಸೊ ಹಾರ್ಟ್ ಸಿಂಬಲ್ಲು, ಅದಕ್ಕೋಸ್ಕರ ಇದನ್ನು ಚಾಯ್ಸ್ ಮಾಡಿದ್ರು. ಆಮೇಲೆ ನನಗೆ ಬ್ರ್ಯಾಸ್ಲೆಟ್ ಇಷ್ಟ, ರಿಂಗು ಇಷ್ಟ ಆಯಿತು, ಬ್ರ್ಯಾಸ್ಲೆಟು ಇಷ್ಟ ಆಯಿತು. ಸೊ ಇದನ್ನು ಯಾವಾಗಲೂ ಹಾಕ್ಕೊಂಡಿರ್ತೀನಿ ನಾನು. ಕಾಣಿಸ್ತಿದ್ಯಾ, ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು ನೀವು, ಹಾರ್ಟ್ ಇದೆ. ಹೇಳ್ತಿಲ್ವಾ, ಹೀಗೆ ಸಣ್ಣ ಪುಟ್ಟದ್ರಲ್ಲ ಖುಷಿ ಜಾಸ್ತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಯಾಕೆ ಅಂತ ಅಂದರೆ ನನ್ನ ಫೀಲಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಶೇರ್ ಮಾಡ್ಕೊಳಕ್ಕೆ ಆಗದೆ ಇದ್ರೂ ನನ್ನ ಹತ್ರ ಇದ್ದಿದ್ದಂಥ ಗ್ರೀಟಿಂಗ್ಸೇ ಆಗಿರ್ಬೋದು, ಚೇತು ನಾನು ಕೊಟ್ಟಿದ್ದು, ನಾನು ಚೇತು ಕೊಟ್ಟಿದ್ದೇ ಆಗಿರ್ಬೋದು, ಅದೆಲ್ಲ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಂಡು ನಿಮಗೆ ತೋರಿಸಿದ್ದೀನಿ. ಸೊ ಖಂಡಿತ ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಸೊ ಹಾಗಿದ್ರೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಖುಷಿಯಾಗುತ್ತೆ, ಅದಕ್ಕಿಂತ ತುಂಬ ಖುಷಿಯಾಗೋದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನನ್ನ ವಿಡಿಯೋಸ್ನ ನೋಡ್ಬೋದಿತ್ತು. ಇನ್ನೊಂದು ಮತ್ತೊಂದು, ಇದು ಲಾಸ್ಟ್ ಇಯರ್ ಗಿಫ್ಟ್ ಹೇಳಿ, ಚೇತಿ ಕೊಟ್ಟಿದ್ದು ಪ್ರಪೋಸ್ ಡೇಗೆ, ಸಾರಿ ಲವರ್ಸ್ ಡೇಗೆ. ಥಿಂಕ್ ಇಟ್ ಹೇಳಿ, ಕ್ಯೂಟ್ ಇದೆ. ಅದ್ಬಿಟ್ರೆ ಇದು ಅದ್ರ ಲಾಸ್ಟ್ ಇಯರ್ ಅನ್ಕೋತೀನಿ, ನಂಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಇದು ಲವರ್ಸ್ ಡೇ ಕೊಟ್ಟಿದ್ದು, ಬಟ್ ನಾನು ಕೊಟ್ಟಿರೋದು ಕಮ್ಮಿ, ಅವ್ರು ಕೊಟ್ಟಿರೋದು ತುಂಬ ಜಾಸ್ತಿ ಇದೆ. ಮತ್ತು ಇದು ಈಗ ಹೇಳ್ತಾ ನಾನು ವಿಡಿಯೋನ ಏನು ಮಾಡಲ್ಲ, ಇನ್ನೂ ಒಂದು ಇದು ತೋರಿಸ್ಬೇಕು. ಇದು ನನ್ನ ಕೈಲಿ ಏನು ಕೊಡೋದಕ್ಕೆ ಆಗಿಲ್ಲ ಅನ್ನುವಾಗ ಸುಮ್ಮನೆ ತಟ್ಟಂತ ಹೊಡೆದಿದ್ದು, ಬರ್ದ್ಬಿಟ್ಟು ಏನಾದರೂ ಕೊಡೋಣ ಹೋಗಲಿ, ಗ್ರೀಟಿಂಗ್ಸ್ ಇದ್ವಲ್ಲ ಅಂತ ಅಂದ್ಬಿಟ್ಟು. ಇದು ಯಾವುದು ಗೊತ್ತಾ, ಯೂಶ್ವಲಿ ನೀವು ನೋಡಿರ್ತೀರಾ ಜಾತ್ರೆಗಳಲ್ಲೇ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ಗಿಫ್ಟ್ ಅಂಗಡಿಗಳಲ್ಲೇ ಆಗಿರ್ಬೋದು, ವಾಚ್ ಬರುತ್ತೆ ಗೊತ್ತಾ, ಬಟ್ಟೆ ಒಂದು ವಾಚ್ ಈ ಥರ ಬರುತ್ತೆ, ಇದಕ್ಕೆ ಕೆಳಗಡೆ ಈ ಕಡೆ ಬಟ್ಟೆ ಕಟ್ಕೊಳ್ಳೋದು ಇದು ಬರುತ್ತೆ.
ಸೊ ಇದು ನನ್ನ ಹತ್ರ ಕಲೆಕ್ಷನ್ಗಳಿದೆ. ನಾನು ನನ್ನ ತಂಗಿ ಇಬ್ಬರು ತೊಗೊಂಡಿದ್ವಿ. ನಂದು 12 ಇದೆ, ನನ್ನ ತಂಗಿದು ಅಷ್ಟೇ 12 ಪೀಸ್ ಇದೆ. ಸೊ ಅದರಲ್ಲಿ ಇದು ಒಂದು ನಿಂತ್ಕೊಂಡಿರೋದು. ಸುಮ್ಮನೆ ಖುಷಿ ಆಗೇ ಆಗುತ್ತೆ ನಾವು ಕೊಟ್ಟರೆ ಅಲ್ವಾ, ಏನು ಕೊಟ್ಟರೆ ಏನು ಖುಷಿ ಆಗೇ ಆಗುತ್ತೆ. ಸೊ ಇದು 2020 ಕೊಟ್ಟಿದ್ದು ಲಾಸ್ಟ್ ಇಯರ್, ಈ ವರ್ಷವೂ ಹುಡುಕ್ತೆ. ಬಟ್ ಅವ್ರಿಗೂ ಗೊತ್ತಿತ್ತು ಹುಡುಕಿದ್ದು, ಇಲ್ಲ ನಿಮ್ಮ ಗ್ರೀಟಿಂಗ್ಸ್ಗಳನ್ನೇ ಹುಡುಕ್ತಿದ್ಯಾ ಅಂತ ಗೊತ್ತು ನನಗೆ. ಇಲ್ಲ ಎಲ್ಲೂ ಸಿಗಲ್ಲ ಬಿಡು ಅಂತ ಅಂದರು. ಇನ್ನೂ ಮಾಡೋಕ್ಕಾಗಿಲ್ಲ, ಈ ಇಯರ್ ಏನೂ ಕೊಡಲಿಕ್ಕಾಗಿಲ್ಲ ನಾನು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ನನಗೆ ತುಂಬ ಖುಷಿಯಾದರೆ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಎನ್ಕರೇಜ್ ಸಿಕ್ಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ಪೇಜರ್ ಏನು ಅಂದರೆ, ಇದು ಕಿವಿ ಮೇಲಿರುತ್ತಲ್ಲ ಅದು ಒಡೆದೋಗಿದೆ. ಇಲ್ಲಿ ಒಂದು ರೋಸ್ ಬರುತ್ತೆ ಕಟ್ಟಿಗೆ, ಅದಕ್ಕೆ ಕಿತ್ತೋಗ್ಬಿಟ್ಟಿದೆ. ಪೇಜರ್ ಚೇತು ತುಂಬ ಇಷ್ಟಪಟ್ಟು ನನಗೆಂತ ಕೊಡಿಸಿದ ಗಿಫ್ಟ್ ಮದುವೆ ಆದಮೇಲೆ. ಮೊದಲನೇ ಗಿಫ್ಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಗೊಂಬೆ ನಾಯಿ ಮರಿ ತಂದು ಕೊಟ್ಟಿದ್ರು. ಮನೆ ಶಿಫ್ಟ್ ಮಾಡಬೇಕಾದ್ರೆ ಅದು ಹೊರಟೋಗ್ಬಿಟ್ಟಿದೆ. ಎಷ್ಟೋ ಗಿಫ್ಟ್ಗಳು ಅವ್ರು ನನಗೆ ಅಂತ ಅಂದ್ಬಿಟ್ಟು ಅವರೇ DIY ಮಾಡಿದರು. ಸೊ ಅದು ನನಗೆ ತುಂಬ ಖುಷಿ ಇತ್ತು. ಬಟ್ ಅದು ಇಲ್ಲ, ಆ್ಯಕ್ಚುಲಿ ಮೈಸೂರಿಂದ ಇಲ್ಲಿ ರಾಮನಗರಕ್ಕೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ತುಂಬ ವಸ್ತುಗಳು ಮಿಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಹೇಳ್ತಾ ನಾನು ಈ ವಿಡಿಯೋನ ಹೆಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆ ಈಸಿಯಾಗಿ ನನ್ನ ವಿಡಿಯೋಸ್ನ ನೋಡ್ಬೋದು. ಸೊ ಆ್ಯಂಡ್ ಇನ್ನೊಂದು ಏನು ಅಂದರೆ, ಚೇತು ನನಗೆ ಇದು ಬ್ರ್ಯಾಸ್ಲೇಟು ಮತ್ತು ಉಂಗುರ ಕೊಟ್ಟಾಗ ನಾನು ಕೊಟ್ಟಿದ್ದ ಗಿಫ್ಟ್ ಏನು ಕೊಟ್ಟಿಲ್ಲ ಅಂತ ಮರ್ತೋಗ್ಬಿಟ್ಟಿತ್ತು ನನಗೆ ಆ್ಯಕ್ಚುಲಿ. ಬಟ್ ಈಗೆಲ್ಲ ಎತ್ತಿಟ್ಟಿದ್ನಲ್ಲ, ಸೊ ಒಂದೊಂದು ನೋಡ್ತಾ ಇದ್ದೆ ಯಾವ್ದು ಯಾವ್ದು ಕೊಟ್ಟಿದ್ದೀನಿ ಅಂತ. ಆಗ ಸಿಕ್ಕಿದ್ದು ನಾನು ನನ್ನ ಮದ್ದು ಬಂಗಾರಿ ಶ್ರೀ ಚೇತು. ಸೊ ಇದು ಆ್ಯಕ್ಚುಲಿ ನನಗೆ ಐಡಿಯಾ ಇದ್ದಿದ್ದು, ನಾನು ನನ್ನ ಫ್ರೆಂಡ್ ಐಡಿಯಾ ಮಾಡಿದ್ದು. ಏನು ಅಂದರೆ ಸ್ಕೆಚ್ ಮಾಡಿಸೋಣ ಪೆನ್ಸಿಲಲ್ಲಿ, ಅದನ್ನು ಮಾಡಿಸ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಸ್ಕೆಚ್ಚು ಯಾಕೋ ಸರಿಯಾಗಿ ಬರಲಿಲ್ಲ ನೋಡಿದೆ. ಬಟ್ ಯಾವ ಸ್ಕೆಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆದರೆ ನಮ್ದು ಅಷ್ಟು ಕ್ಲಾರಿಟಿ ಇರಲಿಲ್ಲ ಅದರ ಫೇಸಲ್ಲಿ. ಸೊ ನಾನು ಈ ಥರ ಮಾಡಿಸಿದ್ದೀನಿ, ಈ ಥರ ಮಾಡಿಸ್ಬಿಟ್ಟು ಕೊಟ್ಟೆ ಅವರಿಗೆ. ಫೈನ್, ಮನೆ ಹತ್ರನೇ ಟ್ರೈ ಮಾಡುತ್ತೆ. ನನ್ನ ಮಗಳು ಬಂದರೆ ತುಂಬ ಖುಷಿ ಪಡ್ತಾರೆ. ಈಗ ಸದ್ಯ ಕಾಲ ಮಾಡಿದ್ದಾರೆ. ಹೋಗ್ಬಿಡಲಿ, ಮಾತಾಡೋದು ಏನು ಕೇಳಿಸಲ್ಲ. ಸೊ ಹಾಗಾಗಿ ಈ ಥರ ನಾನು ಗಿಫ್ಟ್ ಕೊಟ್ಟಿದ್ದು. ಇದು ಅಷ್ಟೇ ಜೋಪಾನ್ ಮಾಡಿಟ್ಟಿದ್ದೀನಿ. ಇದೆ ಅಂತಲ್ಲ, ಫೋಟೋ ಫ್ರೇಮು ಅಷ್ಟೇ ಕೊಟ್ಟಿದ್ದೀವಿ. ಅದು ಅಷ್ಟೇ ಅಮ್ಮನ ಮನೇಲಿದೆ ಅದು. ಮಮ್ಮಿ ನನಗೆ ಬೇಕು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ರಂತೆ. ಬಟ್ ಅದು ಕೆಳಗಡೆ ಬಿದ್ದು ಹೊಡೆದೋಗ್ಬಿಟ್ಟಿದೆ. ಫೋಟೋಗೇನೂ ಆಗಿಲ್ಲ, ಬಟ್ ಫ್ರೇಮ್ ಸ್ವಲ್ಪ ಹೊಡೆದೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರು. ಇಟ್ಸ್ ಓಕೆ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಬೇಕು ಬೇಕು ಅಂತ ಯಾರೂ ಮಾಡಲ್ಲ. ಸೊ ಹಾಗಾಗಿ ಇಷ್ಟು ಫ್ರೆಂಡ್ಸ್ ಮರ್ತೋಗ್ಬಿಟ್ಟಿದೆ, ನೆನಪಾಗಿ ಎರಡನ್ನ ತೋರಿಸಿದ್ದೀನಿ. ಸೊ ಬಾಯ್. ಸೊ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಸೊ ಬಾಯ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಓಕೆನಾ, ಬಾಯ್.